ಈ ಗಿಡಕ್ಕೆ ಅತ್ಯಂತ ಕಟು ವಾಸನೆ ಇರೋದ್ರಿಂದ ಯಾವ ಹಾವುಗಳು ಕೂಡ ನಮ್ಮ ಮನೆಯ ಹತ್ತಿರ ಬರೋದಿಲ್ಲ. ಈ ಗಿಡದ ವಾಸನೆಗೆ ಹಾವುಗಳು ಹತ್ತಿರ ಬರದೇ ಇರೋದ್ರಿಂದ ಈ ಗಿಡಕ್ಕೆ ನಾಗದಾಳಿ ಗಿಡ ಮತ್ತು ಹಾವು ತಡೆ ಗಿಡ ಮತ್ತು ಹಾವು ನಂಜಿನ ಗಿಡ ಅಂತ ಕೂಡ ಹೆಸರು ಬಂದಿದೆ ಅಂತ ನಂಬಿಕೆ ಇದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಕ್ಷತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಗಿಡದ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಗಿಡನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಿದ್ದೀನಿ ಅಂತ ಹೋಗಿ ಗಿಡನ ನೋಡ್ಕೊಂಬರೋಣ, ಬನ್ನಿ. ನಮ್ಮನೆಯಲ್ಲಿ ಇರುವಂತಹ ಸಣ್ಣ ಗಿಡನ ತೋರಿಸ್ತಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇ ಆ ಗಿಡ. ಈ ಗಿಡದ ಹೆಸರು ನಾಗದಾಳಿ ಅಂತ. ಹಳ್ಳಿಗಳಲ್ಲೆಲ್ಲ ಈ ಗಿಡಕ್ಕೆ ಸದಾಪು ಅಂತ ಕರೀತಾರೆ. ನಾವು ಅಷ್ಟೇ ಇಲ್ಲೆಲ್ಲ ಸದಾಪು ಅಂತಲೇ ಕರೆಯೋದು. ನಾಗದಾಳಿ ಅಂತ ಕರೆದ್ರೆ ಯಾರಿಗೂ ಅಷ್ಟೊಂದು ಗೊತ್ತಾಗಲ್ಲ. ಹಾಗೇ ಬನ್ನಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಈ ಗಿಡದ ತವರೂರು ಗ್ರೀಸ್ ದೇಶ. ಇದು ಗ್ರೀಸ್ ದೇಶದಿಂದ ಬ್ರಿಟನ್ಗೆ ಸೇರಿ ನಂತರ ಬ್ರಿಟಿಷರ ಮೂಲಕ ಕ್ರಿಸ್ತಶಕ 18ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಈ ಗಿಡ ಬಂದಿದ್ದಂತೆ. ಹಾಗೆಯೇ ಈ ಸಸ್ಯವನ್ನು ಮನೆಗಳಲ್ಲಿ ಅಲಂಕಾರಿಕ ಸಸ್ಯವಾಗಿ ಮತ್ತು ಔಷಧೀಯ ಸಸ್ಯವಾಗಿಯೂ ಕೂಡ ಮನೆಗಳಲ್ಲಿ ಈ ಗಿಡನ ಬೆಳೆಸ್ತಿದ್ದಾರೆ. ಇನ್ನೂ ಈ ಗಿಡ ಯಾವ ರೀತಿಯಾಗಿ ಬೆಳ್ಕೊಂಡಿರುತ್ತೆ ಅಂತ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನಾಗದಾಳಿ ಸಸ್ಯ. ಇದು ಪೊದೆಯಂತೆ, ಅಂದರೆ ಬುಡದಲ್ಲಿ ಹಲವಾರು ರೀತಿಯಾದಂತಹ ಕವಲು ಒಡೆದು ಇದು ಪೊದೆಯಂತೆ ಬೆಳ್ಕೊಂಡಿರುತ್ತೆ. ಇದರಲ್ಲಿ ಹಳದಿ ಕಲರಲ್ಲಿ ಹೂವುಗಳು ಬಿಡುತ್ತೆ. ಇಲ್ಲಿ ತೋರಿಸ್ತಿರೋ ಗಿಡದಲ್ಲಿ ಹೂವುಗಳಾಗಿ ನೋಡ್ತಿದ್ದೀರಲ್ವಾ, ಇದರಲ್ಲಿ ಕಾಯಿಗಳು ಬಿಟ್ಟಿದೆ. ಹೂವು ಮತ್ತು ಕಾಯಿಗಳು ಈ ಗಿಡದಲ್ಲಿ ಎಲ್ಲ ಋತುವಿನಲ್ಲೂ ಕೂಡ ಬಿಡುತ್ತೆ. ಇದೇ ಋತುವಿನಲ್ಲಿ ಆಗಬೇಕು ಅಂತ ಏನಿಲ್ಲ, ಎಲ್ಲ ಋತುವಿನಲ್ಲೂ ಹೂವು ಮತ್ತು ಕಾಯಿಗಳು ಈ ಗಿಡದಲ್ಲಿ ಬಿಡ್ತಾ ಇರುತ್ತೆ. ಈ ಗಿಡದ ಎಲೆನ ನೀವು ನೋಡ್ಬೋದು. ಈ ಗಿಡದ ಎಲೆ ಸ್ವಲ್ಪ ಚಮಚ ಅಥವಾ ಸ್ಪೂನ್ ಅಂತ ಹೇಳ್ತೀವಲ್ವ, ಚಮಚದ ಆಕಾರದಲ್ಲಿ ಇದರ ಎಲೆ ಇರುತ್ತೆ. ನೋಡ್ತಿದ್ದೀರಲ್ವ ನೋಡಿ, ಅಂದರೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಬೆಂಡಾಗಿ ಚಮಚದ ಶೇಪಲ್ಲಿ ಇದರ ಎಲೆ ಇರುತ್ತೆ. ಯಾರ್ಯಾರ ಮನೆಯಲ್ಲಿ ಈ ಸಸ್ಯನ ಬೆಳೆಸ್ಕೊಂಡಿರ್ತಾರೋ ಅವರಿಗೆಲ್ರಿಗೂ ಈ ಗಿಡದ ವಾಸನೆ ಗೊತ್ತಿರುತ್ತೆ ಅಲ್ವಾ. ಈ ಗಿಡಕ್ಕೆ ಅತಿಯಾದ ಕಟು ವಾಸನೆ ಇರುತ್ತೆ. ಇನ್ನು ಇದರಲ್ಲಿ ಬಿಡುವಂತಹ ಹೂಗಳ ಬಣ್ಣ ಹಳದಿ ಬಣ್ಣದಲ್ಲಿ ಹೂಗಳು ಬಿಡುತ್ತೆ. ಆ ಹೂವಿನಲ್ಲಿ 5 ಪುಷ್ಪ ದಳಗಳು ಇರುತ್ತೆ. ಈ ಗಿಡದಲ್ಲಿ ಹೂವು ಮತ್ತು ಕಾಯಿಗಳು ಬಿಡುವ ಕಾಲ ವರ್ಷದ ಎಲ್ಲ ಕಾಲದಲ್ಲಿಯೂ ಈ ಗಿಡದಲ್ಲಿ ಹೂವು ಮತ್ತು ಕಾಯಿಗಳು ಬಿಡ್ತಾ ಇರುತ್ತೆ. ನಾಗದಾಳಿ ಸಸ್ಯಕ್ಕೆ ಇನ್ನೂ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಹೆಸರುಗಳಿಂದ ಕರೀತಾರೆ ಅಂತ ನೋಡೋಣ ಅಲ್ವಾ. ಈ ಗಿಡಕ್ಕೆ ನಾಗದಾಳಿ ಅಂತ ಕೂಡ ಕರೀತಾರೆ. ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ನಾಗದಾಳಿ ಅಂತ ಹೇಳಿದ್ರೆ ಬೇಗ ಗೊತ್ತಾಗಲ್ಲ, ಹಳ್ಳಿಗಳಲ್ಲಿ ಇದಕ್ಕೆ ಸದಾಪು ಅಂತ ಕರೆಯೋದೇ ಜಾಸ್ತಿ. ಏನೇ ಇದಕ್ಕೆ ಕನ್ನಡದಲ್ಲಿ ನಾಗದಾಳಿ ಸೊಪ್ಪು, ಸದಾಪು, ನೀಳೆಕಾಳಿನ ಸೊಪ್ಪು, ಸದಾಪು, ಸೀಮೆ ಸದಾಪು ಹಾಗೂ ಹಾವು ತಡೆಗಿಡ ಮತ್ತು ಹಾವು ನಂಜಿನ ಗಿಡ ಅಂತ ಕೂಡ ಕನ್ನಡದಲ್ಲಿ ಈ ರೀತಿಯಾದಂಥ ಹೆಸರುಗಳಿಂದ ಕರೀತಾರೆ. ಹಾಗೆಯೇ ಸಂಸ್ಕೃತದಲ್ಲಿ ಇದಕ್ಕೆ ಸದಾಪ ಅಂತ ಕರೀತಾರೆ. ಹಿಂದಿಯಲ್ಲಿ ಇದಕ್ಕೆ ಸದಾಪ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ದ್ರಿಯು ಮತ್ತು ಗಾರ್ಡನ್ ದ್ರಿಯು ಅಂತ ಕೂಡ ಈ ಗಿಡಕ್ಕೆ ಈ ನಾಗದಾಳಿ ಗಿಡಕ್ಕೆ ಇಂಗ್ಲೀಷ್ನಲ್ಲಿ ಕರೀತಾರೆ. ನಾನು ಮೊದಲೇ ಹೇಳಿರೋ ಹಾಗೆ ಈ ಗಿಡಕ್ಕೆ ಅತ್ಯಂತ ಕಟು ವಾಸನೆ ಇರೋದ್ರಿಂದ ಯಾವ ಹಾವುಗಳು ಕೂಡ ನಮ್ಮ ಮನೆಯ ಹತ್ತಿರ ಬರೋದಿಲ್ಲ. ಈ ಗಿಡದ ವಾಸನೆಗೆ ಹಾವುಗಳು ಹತ್ತಿರ ಬರದೇ ಇರೋದ್ರಿಂದ ಈ ಗಿಡಕ್ಕೆ ನಾಗದಾಳಿ ಗಿಡ ಮತ್ತು ಹಾವು ತಡೆ ಗಿಡ ಮತ್ತು ಹಾವು ನಂಜಿನ ಗಿಡ ಅಂತ ಕೂಡ ಹೆಸರು ಬಂದಿದೆ ಅಂತ ನಂಬಿಕೆ ಇದೆ. ನಾಗದಾಳಿ ಗಿಡದ ಬಗ್ಗೆ ನಂಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ನಾಗದಾಳಿ ಗಿಡದಿಂದ ಯಾವೆಲ್ಲ ರೀತಿಯ ತೊಂದರೆಗಳಿಗೆ ನಾವು ಮನೆ ಮದ್ದುಗಳನ್ನು ತಯಾರಿಸ್ಕೊಂಡು ಪರಿಹಾರನ ಕಂಡ್ಕೊಬೋದು ಅಂತ ನೋಡೋಣ. ಈ ಗಿಡದ ಔಷಧಿಯ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸನ ನಾನು ಒಂದ್ಸಲ ನೆನಪು ಮಾಡಿಬಿಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರು, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಛೋಟ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ನೀವು ಬೆಲ್ ಐಕಾನನ್ನು ಆನ್ ಮಾಡಿ ಇಡೋದ್ರಿಂದ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣದಲ್ಲೇ ಆ ವೀಡಿಯೋನ ನೋಡ್ಬೋದು. ಯಾವುದೇ ರೀತಿಯ ಖರ್ಚು ಕೂಡ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಆಗಿರುತ್ತೆ.
ಹಾಗೆಯೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋಕ್ಕೋಸ್ಕರ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನು ಆದಷ್ಟು ಜನರಿಗೆ ತಿಳಿಸಿದ ಹಾಗಾಗುತ್ತೆ. ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಿಮ್ಮಿಂದ ನನಗೆ ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಾನು ಈ ಗಿಡದಿಂದ ಔಷಧಿನ ತಯಾರಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಈ ಸದಾಪು ಅಥವಾ ನಾಗದಾಳಿ ಗಿಡ ಎಲ್ಲರ ಚರ್ಮಕ್ಕೂ ಇದು ಹೊಂದ್ಕೊಳ್ಳಲ್ಲ. ಒಬ್ಬೊಬ್ಬರಿಗೆ ಈ ಗಿಡದಿಂದ ಅಲರ್ಜಿ ಆಗುವ ಸಾಧ್ಯತೆಗಳು ಇರುತ್ತೆ. ಈ ಗಿಡ ಎಲ್ಲಾದರೂ ಅವರಿಗೆ, ಈ ಗಿಡದ ರಸ ಎಲ್ಲಾದರೂ ಅವರ ದೇಹಕ್ಕೆ ತಾಗಿದರೆ ಆ ಭಾಗದಲ್ಲಿ ಗುಳ್ಳೆಗಳಾಗುವ ಸಾಧ್ಯತೆಗಳು ಕೂಡ ಕೆಲವೊಬ್ಬರಿಗೆ ಇರುತ್ತೆ. ಚರ್ಮಕ್ಕೆ ಈ ಸದಾಪುವಿನಿಂದ ಔಷಧಿನ ಮಾಡ್ಕೊಬಹುದಾ ಬೇಡವಾ ಅಂತ ನೀವು ಯಾವ ರೀತಿಯಾಗಿ ಟೆಸ್ಟ್ ಮಾಡ್ಕೊಬೇಕು ಅಂತಂದ್ರೆ, ಯಾವ ರೀತಿಯಾಗಿ ಟೆಸ್ಟ್ ಮಾಡ್ಕೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಚರ್ಮಕ್ಕೆ ಈ ಸದಾಪುವಿನ ರಸ ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ನಿಮ್ಮ ಕೈ ಅಥವಾ ನಿಮ್ಮ ಯಾವುದೇ ದೇಹದ ಯಾವುದೇ ಭಾಗಕ್ಕಾದರೂ ತೊಂದರೆ ಇಲ್ಲ, ಆ ಭಾಗಕ್ಕೆ ಆ ಸದಾಪುವಿನ ರಸವನ್ನು ಹಚ್ಚಿ ಬಿಸಿಲಿಗೆ 1-2-3 ಸೆಕೆಂಡ್ಗಳನ್ನು ಹಿಡಿದ್ರೆ ಸಾಕು, ಆಗ ಜಾಗದಲ್ಲಿ ಗುಳ್ಳೆಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಬಿಸಿಲಿಗೆ ಕೈ ಒಬ್ಬಿದಾಗ ಗುಳ್ಳೆಗಳಾಗುತ್ತೋ ಅಂಥವರಿಗೆ ಈ ಸದಾಪುವಿನಿಂದ ಯಾವ ರೀತಿಯಾದಂತಹ ಔಷಧಿನೂ ಮಾಡಿಕೊಡೋಕ್ಕೆ ಹೋಗಬಾರ್ದು. ಅವರ ದೇಹಕ್ಕೆ ಈ ಸದಾಪುವಿನ ಔಷಧಿಗಳು ಸೂಟ್ ಆಗೋದಿಲ್ಲ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಜಾಗಕ್ಕೆ ರಸನ ಹಚ್ಚಿದಾಗ ಗುಳ್ಳೆಗಳಾದವಾಗ ನೀವೇನು ಮಾಡಬೇಕು ಅಂತಂದರೆ, ಆ ಗುಳ್ಳೆಗಳಾಗಿರುವಂತಹ ಜಾಗನ ತುಂಬ ಚೆನ್ನಾಗಿ ತೊಳೆದು ಆ ಜಾಗಕ್ಕೆ ಎಳ್ಳೆಣ್ಣೆನ ಹಚ್ಚಿದರೆ, ಎಳ್ಳೆಣ್ಣೆ ಸಿಗತ್ತಲ್ವಾ, ಆ ಎಳ್ಳೆಣ್ಣೆನ ನೀವು ಹಚ್ಚಿದರೆ ಆ ಜಾಗಕ್ಕೆ ಗುಳ್ಳೆಗಳು ಬೇಗ ವಾಸಿಯಾಗುತ್ತೆ. ಆದರೆ ಅಂಥವರು ಯಾವುದೇ ರೀತಿಯಾದಂತಹ ಔಷಧಿನೂ ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಈ ಗಿಡದಿಂದ ಯಾವೆಲ್ಲ ರೀತಿಯಾದಂತಹ ಔಷಧಿನ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಹೇನುಕರೆ ಪ್ರಾಬ್ಲಮ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಮ್ಮ ಕೂದಲಿನ ತಲೆಯ ಯಾವುದಾದ್ರೂ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕೂದಲು ಉದ್ದು ಹೋಗ್ತಾ ಇರುತ್ತೆ, ಅಂಥ ತೊಂದರೆಗೆ ಹೇನುಕರೆ ಅಂತ ಕರೀತಾರೆ. ಈ ಹೇನುಕರೆಗೂ ಕೂಡ ಈ ಗಿಡದಿಂದ ನಾವು ಔಷಧಿನ ತಯಾರಿಸ್ಕೊಬೋದು. ಹೇನುಕರೆ ಆಗಿ ಕೂದಲು ಉದ್ದು ಹೋಗಿರುತ್ತಲ್ವ, ಅಂಥ ಜಾಗಕ್ಕೆ ಈ ಸದಾಪು ಅಥವಾ ನಾಗದಾಳಿ ಗಿಡದ ಎಲೆಗಳನ್ನು ಅರೆದು ಅದರ ಪೇಸ್ಟನ್ನು ಆ ಜಾಗಕ್ಕೆ ಹಚ್ಚಿದರೆ ಕೂದಲು ಬೇಗ ಮತ್ತೆ ಹುಟ್ಟುತ್ತೆ. ಈ ಔಷಧಿಯನ್ನು ದಿನಕ್ಕೆ 2 ಬಾರಿಯಂತೆ ನೀವು ಹಚ್ಚಬೇಕಾಗತ್ತೆ. ಇನ್ನು 15-20 ದಿನ ಅಂತೂ ಮಿನಿಮಮ್ ಮಾಡಲೇಬೇಕಾಗತ್ತೆ. ಇನ್ನು ಥಂಡಿ ಮತ್ತು ಕೆಮ್ಮು ಸ್ಟಾರ್ಟ್ ಆದವಳು ಕೂಡ ಈ ಗಿಡದಿಂದ ನಾವು ಔಷಧಿನ ತಯಾರಿಸ್ಕೊಬೋದು. ಈ ಸದಾಪು ಅಥವಾ ನಾಗದಾಳಿ ಸೊಪ್ಪಿನ ಎಲೆನ ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಅದರಿಂದ 2 ಚಮಚ ರಸನ ತೆಗೆದುಕೊಂಡು ಆ 2 ಚಮಚ ರಸಕ್ಕೆ 1/2 ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಬೇಕು. ಈ ರಸನ ದಿನದಲ್ಲಿ 2 ಬಾರಿ ಸೇವಿಸಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ಈ ಔಷಧಿನ 2-3 ದಿನ ಕಂಟಿನ್ಯೂ ಆಗಿ ಮಾಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದರೂ ಅಷ್ಟೇ ಸಡನ್ ಆಗಿ ತುಂಬ ಜೋರಾದ ಜ್ವರ ಎಲ್ಲಾದರೂ ಸ್ಟಾರ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗೋಕ್ಕಾಗದೇ ಇರೋ ಸಿಚುವೇಶನಲ್ಲಿ ಇದ್ದಾಗ ಸದಾಪು ಗಿಡದ ಎಲೆನ ಚೆನ್ನಾಗಿ ಅರೆದು ಜ್ವರ ಬಂದವರಿಗೆ ಹಣೆಗೆ ಹಚ್ಚೋದ್ರಿಂದ ಜ್ವರ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಪಾರ್ಶ್ವವಾಯುವಿನಿಂದ ಯಾರಿಗಾದರೂ ಅಂಗಸ್ವಾಧೀನ ಆದವರು ಕೂಡ ಈ ಗಿಡದಿಂದ ಉತ್ತಮವಾದಂತಹ ಔಷಧಿನ ಕೂಡ ತಯಾರಿಸ್ಕೊಬೋದು. ಅದು ಯಾವ ರೀತಿ ಅಂತ, ಎಲೆ ಇರುತ್ತಲ್ವ, ಆ ಎಲೆನ ತೆಗೆದುಕೊಂಡು ಅದರಲ್ಲಿ ಚೆನ್ನಾಗಿ ಜಜ್ಜಿ ಅದರಲ್ಲಿ ಇರುವಂತಹ ರಸನ ತೆಗೆದಿಟ್ಕೊಳ್ಳಿ. ನಂತರ ಆ ರಸಕ್ಕೆ ಸ್ವಲ್ಪ ಪ್ರಮಾಣದ ಎಳ್ಳೆಣ್ಣೆನ ಸೇರಿಸಿ ಒಂದು ಕಬ್ಬಿಣದ ಪಾತ್ರೆ ಅಥವಾ ಸೌಟು ಹುಟ್ಟು ಅಂತ ಏನು ಹೇಳ್ತೀವೋ ಅದು ಕಬ್ಬಿಣದ ಪಾತ್ರೆಗೆ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಅದರಲ್ಲಿರುವಂತಹ ನೀರಿನ ಅಂಶವೆಲ್ಲ ಹೋಗಿ ಬರೀ ಎಣ್ಣೆ ಮಾತ್ರ ಉಳಿಯೋ ರೀತಿಯಲ್ಲಿ ನೀವು ಕಾಯಿಸ್ಕೊಬೇಕಾಗತ್ತೆ. ನಂತರ ಕಾಯಿಸ್ಕೊಂಡು ತಣಿಸಿ ಆದಮೇಲೆ ಅದನ್ನು ಚೆನ್ನಾಗಿ ಸೋಸಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯಾರಿಗೆ ಸ್ಟ್ರೋಕ್ ಆಗಿ ಅಂಗಸ್ವಾಧೀನ ಆಗಿರುತ್ತೋ ಅಂಥವರಿಗೆ ಈ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅವರಿಗೆ ಒಂದು ಒಳ್ಳೆ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ. ಇನ್ನು ಯಾರಿಗಾದರೂ ಕಿವಿ ನೋವಿನ ಪ್ರಾಬ್ಲಮ್ ಇದ್ದರೆ, ಕಿವಿ ನೋವು ಸ್ಟಾರ್ಟ್ ಆಗಿದ್ದರೆ, ಹಾಸ್ಪಿಟ್ಲಿಗೆ ಹೋಗೋಕ್ಕಾಗದೇ ಇರುವಂತಹ ಸಿಚುವೇಶನ್ ಇದ್ದರೆ ಈ ಸೊಪ್ಪಿನ ರಸನ 1-2 ಡ್ರಾಪ್ ಕಿವಿಗೆ ಹಾಕೊಳ್ಳೋದ್ರಿಂದ ಎಂಥ ಕಿವಿ ನೋವು ಇದ್ದರೂ ಕೂಡ ವಾಸಿಯಾಗುತ್ತೆ. ಹಾಗೆಯೇ 3 ಚಮಚ ನಾಗದಾಳಿ ಗಿಡದ ರಸಕ್ಕೆ 1/2 ಚಮಚ ಅರಿಶಿಣದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಸುಬು ಅಂತ ಆಗುತ್ತಲ್ವ ಗೊತ್ತಿದೆ ಅಂತ ಅಂದ್ಕೊತೀನಿ, ಆ ಇಸುಬು ಆಗಿರುವಂತಹ ಜಾಗಕ್ಕೆ ದಿನಕ್ಕೆ 2 ಬಾರಿ ಹಚ್ಚಿದರೆ ಇಸುಬು ಬೇಗನೆ ವಾಸಿಯಾಗುತ್ತೆ. ನೋಡಿದ್ರಲ್ವಾ, ಈ ಸದಾಪು ಅಥವಾ ನಾಗದಾಳಿ ಅಂತ ಕರೆಯೋ ಈ ಗಿಡದಿಂದ ಎಷ್ಟೆಲ್ಲ ರೀತಿಯಾದಂತಹ ಪ್ರಯೋಜನ ಇದೆ ಅಂತ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಗಿಡನ ಬೆಳೆಸ್ಕೊಳ್ಳೋಕ್ಕೆ ಜಾಗ ಇದ್ದರೆ ಈ ಗಿಡನ ನೀವು ಬೆಳೆಸಿ. ಯಾಕೆಂದರೆ ಈ ಗಿಡನ ಬೆಳೆಸೋದ್ರಿಂದ ನಿಮ್ಮ ಮನೆಯ ಹತ್ತಿರ ಈ ಗಿಡ ಇರೋ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಹುಳುಗಳು ಹಾವುಗಳು ಕೂಡ ನಿಮ್ಮ ಮನೆ ಹತ್ತಿರ ಬರೋದಿಲ್ಲ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ನಾವು ಉತ್ತಮವಾದಂತಹ ಔಷಧಿನ ಕೂಡ ಈ ಗಿಡದಿಂದ ತಯಾರಿಸ್ಕೊಬೋದು ಅಲ್ವಾ.
ಫ್ರೆಂಡ್ಸ್, ಈ ಗಿಡದ ಬಗ್ಗೆ ನಾನು ನನಗೆ ಗೊತ್ತಿರುವಂತಹ ವಿಷಯಗಳನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತ ಆಗಲಿ ಅಂತ ನಾನು ಅಂದ್ಕೊತೀನಿ. ಹಾಗೆಯೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೋಸ್ಕರ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಔಷಧಿಗಳ ಅವಶ್ಯಕತೆ ಇರುವಂಥವರಿಗೆ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ಕೂಡ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಥರ ವಿಡಿಯೋಗಳು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರ ಆರೋಗ್ಯ ಕೂಡ ಉತ್ತಮವಾಗಿರುವಂತೆ ನೀವು ನೋಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇರಿ. ನಮಸ್ಕಾರ.